ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಆ್ಯಂಡ್ ಮಾಮ್ಸ್ ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ, ಆರಾಮದಿರಿ ಅಂತ ಅನ್ಕೋತೀನಿ. ಮತ್ತಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಮತ್ತಿನ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜೆ ರೊಟ್ಟಿ ಹೆಂಗೆ ಮಾಡೋದು ನೋಡೋಣ. ಅಂತ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಕುದಿಯಕ್ಕೆ ಇಟ್ಕೋತಾ ಇದ್ದೀನಿ. ಮತ್ತು ನಾವು ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಕೋತೀವಿ. ಎಳ್ಳು ಹಚ್ಕೊಂಡು ಮಾಡ್ತಾರೆ ಸಜ್ಜಿ ರೊಟ್ಟಿನ. ಅದಕ್ಕೆ ನಾನು ಇಲ್ಲಿ ಎರಡು ಥರದ ಎಳ್ಳು ತೊಗೊಂಡಿದ್ದೀನಿ, ಕರಿ ಎಳ್ಳು ಮತ್ತು ಬಿಳಿ ಎಳ್ಳು. ಎರಡೂ ಹಾಗೆ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು 2.5 ಕಪ್ನಷ್ಟು ಸಜ್ಜಿ ಹಿಟ್ಟನ್ನ ತೊಗೋತಾ ಇದ್ದೀನಿ ರೊಟ್ಟಿ ಮಾಡೋಕ್ಕೆ. ಮತ್ತು ರೊಟ್ಟಿ ಬಡಿಬೇಕಾದ್ರೆ ನಮಗೆ ಹಚ್ಚೋಕ್ಕೆ ಹಿಟ್ಟು ಬೇಕು. ಅದಕ್ಕೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟಿನಾಗ ನಾವು ಮಧ್ಯದಾಗ ಸ್ವಲ್ಪ ಜಾಗ ಮಾಡ್ಕೋಬೇಕು, ಇದಕ್ಕೆ ಕುಣಿ ಮಾಡ್ಕೊಳ್ಳೋದು ಅಂತಂತಾರೆ. ಈ ಕುಣಿ ಮಾಡ್ಕೊಂಡಿರೋದ್ರಾಗ ನಾವು ಸ್ವಲ್ಪ ನೀರು ಹಾಕಬೇಕು. ಅದೇ ಫಸ್ಟು ನೀವು ನೋಡಿದ್ರಲ್ಲ ಕಾಯಕ್ಕೆ ಇಟ್ಟಿದ್ವಲ್ಲ ಆ ನೀರು, ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದು ಈ ಕುದಿ ಬರ್ತಾ ಇರೋ ನೀರನ್ನ ಅದಕ್ಕೆ ಹಾಕಬೇಕು. ಈ ಥರ ನೀರು ಹಾಕೋದಕ್ಕೆ ಜಿಗಟ್ ಹಾಕೋದು ಅಂತಾರೆ ನಮ್ಮ ಕಡೆ. ಈ ಥರ ಜಿಗಟ್ ಹಾಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬಹುದು. ಹಾಗೆ ನಾವು ಇಲ್ಲಿ ಸೈಡಲ್ಲಿ ತವನ ಕಾಯಕ್ಕೆ ಇಟ್ಬಿಟ್ಟು ಆ ಕಡೆ ಹಿಟ್ಟನ್ನ ಕಲಸ್ಕೊಳ್ಳೋಣ. ನಾವು ರೊಟ್ಟಿ ಬೇಯಿಸಬೇಕಾದ್ರೆ ತವ ಚೆನ್ನಾಗಿ ಕಾದಿರಬೇಕು. ಅದಕ್ಕೆ ಮುಂಚೆನೆ ನಾವು ಅದನ್ನ ಕಾಯಕ್ಕೆ ಇಡಬೇಕು. ನಾವು ಹಿಟ್ಟು ಕಲಸ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಕಾಯುತ್ತೆ. ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋಬೇಕು. ಈ ಥರ ಹಿಟ್ಟು ಕಲಸ್ಕೊಳ್ಳೋದಕ್ಕೆ ನಮ್ಮ ಕಡೆ ನಾದೋದು ಅಂತಾರೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚಲೋತಂಗೆ ಬರ್ತಾವು, ಇಲ್ಲ ಅಂದರೆ ಅದು ಎಡ್ಜಸ್ಸಲ್ಲೆಲ್ಲ ಬಾಯಿ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯಲ್ಲ, ಮತ್ತು ರೊಟ್ಟಿನೂ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಮೇನ್ ಇಲ್ಲಿ ಹಿಟ್ಟು ಕಲಸೋದು ಅಂದರೆ ಹಿಟ್ಟನ್ನ ನಾದೋದೇ ಮೇನ್ ಇದರಲ್ಲಿ. ನಾವು ರೊಟ್ಟಿ ಬೇಯಿಸ್ಬೇಕಾದ್ರೆ ಅದಕ್ಕೆ ನೀರು ಹಚ್ಚಿಬಿಟ್ಟು ಬೇಯಿಸ್ತೀವಿ. ಅದಕ್ಕೆ ನೀರು ಹಚ್ಚೋದಕ್ಕೋಸ್ಕರ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೋತಾ ಇದ್ದೀನಿ. ಬನ್ನಿ ಇವಾಗ ರೊಟ್ಟಿ ಮಾಡೋಣ. ನಾವು ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ಮಾತ್ರ ಈ ಥರ ಎಳ್ಳು ಹಚ್ಕೊಳ್ಳೋದು. ಜೋಳದ ರೊಟ್ಟಿ ಮತ್ತು ಗೊಂಜಲದ ರೊಟ್ಟಿಗೇನು ಹಚ್ಕೊಳ್ಳಲ್ಲ. ಅದಕ್ಕೆ ಇಲ್ಲಿ ನೋಡಿ ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಕೋತಾ ಇದ್ದೀನಿ. ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ಸಣ್ಣ ಹುಳಿ ತೊಗೊಂಡು ಎಷ್ಟು ಹಾಕತ್ತೆ ಅಷ್ಟು ದೊಡ್ಡದಾಗಿ ತೆಳ್ಳಗಂಗಿ ತಟ್ಕೋಬೇಕು. ಎಷ್ಟು ರೊಟ್ಟಿ ತೆಳುವಾಗುತ್ತೆ ಅಷ್ಟು ಹಪ್ಪಳದ ಥರ ಆಗುತ್ತೆ ಅದು ಒಣಗಿದ ಮೇಲೆ. ತಿನ್ನಬೇಕಾದ್ರೂ ಅಷ್ಟೇ ಕಷ್ಟ ಅನ್ಸಲ್ಲ, ಒಂಥರ ಕುರು ಕುರು ಹಪ್ಪಳದ ಥರ ಆಗುತ್ತೆ. ನಾವು ಇದನ್ನು ತುಂಬ ತೆಳ್ಳಗೆ ತಟ್ಕೊಳ್ಳೋದ್ರಿಂದ ಇದು ಉಬ್ಬಲ್ಲ, ಹಾಗಾಗಿ ನಾವು ಎಡ್ಜಸ್ನೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಹಸಿ ಉಳ್ಕೊಂಡ್ರೂ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ, ಏಕೆಂದರೆ ಇದನ್ನು ಇಟ್ಕೊಂಡು ಒಣಗಿಸ್ಕೊಂಡು ತಿನ್ನೋದು. ಇದು ಚೆನ್ನಾಗಿ ಬೆಂದರೆ ಮಾತ್ರ ಕುರು ಕುರು ಆಗುತ್ತೆ, ಇಲ್ಲ ಅಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಬೇಯಿಸೋ ಕಡೆ ತುಂಬ ಗಮನ ಕೊಡಬೇಕು. ಇಲ್ಲಿ ಆಲ್ಮೋಸ್ಟ್ ಆಯಿತು ನಾವು ರೊಟ್ಟಿ ಬೇಯಿಸೋದು. ಇಲ್ಲಿ ನೋಡಿ ಸಜ್ಜಿ ರೊಟ್ಟಿ ಎಲ್ಲ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡೋಣ. ಇವಾಗ ನಮ್ಮ ಕಡೆ ಸಜ್ಜಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಪಲ್ಯ, ಮೊಸರು, ಚಟ್ನಿ ಪೌಡರು, ಮತ್ತು ಸೈಡ್ಸ್ಗೆ ಸ್ವಲ್ಪ ಹಸಿ ತರಕಾರಿ,
ಬರ್ರಿ ನೀವು ನಮ್ಮ ಜೊತೆ ಸಜ್ಜೆ ರೊಟ್ಟಿ ತಿನ್ನಕ್ರಿ ಅಂತ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಸಿಗೋಣಂತ ನಮ್ಮ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.